Welcome back to the study of structural organization in animals. So far we have studied two invertebrates, earthworm and cockroach, morphology as well as anatomical characters. So now we are familiar with the basic structures of the invertebrates, and now let us pass on to the study of one vertebrata, class vertebrata, to which even human beings are belonging. So the example what we take here is frog. So we will study the structural organization of the frog. So it is when the onset of monsoon or the rainy season, it is very common to hear the croaking sound of the frogs. Actually, this sound is produced by the male frog to attract the female during breeding season. That's why we need to understand that rainy season is the active period for these frogs. And after completing their breeding, reproduction, they suddenly vanish from the surroundings. And their number drastically decreases in your surroundings. Why this is so? ಇದು ಯಾಕೆ ಹೀಗೆ ಆಗ್ತದೆ? ಯಾಕಂತ ಹೇಳಿದರೆ ರೈನಿ ಸೀಸನ್ ಅವುಗಳಿಗೆ ಕಂಫರ್ಟೇಬಲ್ ಇರುವಂಥ ಒಂದು ಸೀಸನ್. ಆ ಒಂದು ಸೀಸನಲ್ಲಿ ಮಾತ್ರ ಫ್ರಾಗ್ಗಳು ಅವುಗಳ ಕಂಪ್ಲೀಟ್ ಆ್ಯಕ್ಟಿವಿಟೀಸನ್ನು ಮಾಡಿ ಇನ್ ದ ಸಮ್ಮರ್ ಆ್ಯಸ್ ವೆಲ್ ಆ್ಯಸ್ ಇನ್ ವಿಂಟರ್ ದೇ ಎಂಟರ್ ಇನ್ ಟು ಆ್ಯನ್ ಇನ್ಆಕ್ಟಿವ್ ಕಂಡೀಷನ್. ಸಮ್ಮರ್ ಬಂತು ಅಂತ ಹೇಳಿದ ಕೂಡಲೇ ಅಥವಾ ವಿಂಟರ್ ಬಂತು ಅಂತ ಹೇಳಿದ ಕೂಡಲೇ ಅವುಗಳೇನು ಮಾಡ್ತವೆ, ಅವುಗಳು ಕಂಪ್ಲೀಟ್ ಆಗಿ ಅವುಗಳನ್ನು ಇನ್ಆಕ್ಟಿವ್ ಸ್ಟೇಜ್ಗೆ ತಗೊಂಡು ಹೋಗಿಬಿಡ್ತವೆ. ವೈ? ದ ರೀಸನ್ ಬಿಹೈಂಡ್ ಈಸ್ ದೇ ಆರ್ ಕೋಲ್ಡ್ ಬ್ಲಡ್ಡೆಡ್. ದೇ ಆರ್ ಕೋಲ್ಡ್ ಬ್ಲಡ್ಡೆಡ್ ಆನಿಮಲ್ಸ್ ಆರ್ ಪಾಯ್ಕಿಲೋ ಥರ್ಮ್ಸ್. ರಿಮೆಂಬರ್ ದೇರ್ ಬಾಡಿ ಟೆಂಪರೇಚರ್ ವೇರೀಸ್ ವಿತ್ ದ ಟೆಂಪರೇಚರ್ ಆಫ್ ದ ಎನ್ವೈರ್ಮೆಂಟ್. ಅವುಗಳ ದೇಹದ ಟೆಂಪರೇಚರ್ ಏನಾಗ್ತದೆ, ಈ ಹೊರಗಿನ ಟೆಂಪರೇಚರ್ನ ಜೊತೆಗೆ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಯಾವುದು, ಯಾವ ಆರ್ಗ್ಯಾನಿಸಮ್ಸಿಗೆ? ಅದು ಕೋಲ್ಡ್ ಬ್ಲಡ್ಡೆಡ್ ಆನಿಮಲ್ಸಿಗೆ. ಬಟ್ ನಮ್ಮಂಥ ಹ್ಯೂಮನ್ ಬೀಯಿಂಗ್ಸಿಗೆ ಅಥವಾ ಉಳಿದ ಹೈಯರ್ ಆ್ಯನಿಮಲ್ಸಲ್ಲಿ ವಿ ಆರ್ ಎಂಡೋಥರ್ಮಿಕ್ ಆ್ಯನಿಮಲ್ಸ್ ಆರ್ ವಾರ್ಮ್ ಬ್ಲಡ್ಡೆಡ್ ಆ್ಯನಿಮಲ್ಸ್. ನಮಗೆ ಆ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂತ ಹೇಳಿದರೆ ವಿ ಹ್ಯಾವ್ ಗಾಟ್ ಗುಡ್ ಸೆಟ್ ಆಫ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ಸ್ ಇನ್ಸೈಡ್ ದ ಬಾಡಿ ಟು ರೆಗ್ಯುಲೇಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರ್, ದಟ್ ಈಸ್ 37 degrees centigrade. ಹಾಗಾದರೆ ಈ ಆ್ಯನಿಮಲ್ಸಿಗೆ ಯಾಕೆ ಬಾಡಿ ಟೆಂಪರೇಚರ್ ಫ್ಲಕ್ಚುಯೇಟ್ ಆದಾಗ ಪ್ರಾಬ್ಲಮ್ ಆಗ್ತದೆ, ಯಾಕೆ ಎನ್ವೈರ್ಮೆಂಟಲ್ಲಿ ಬದಲಾವಣೆ ಆದಾಗ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದರೆ, ಆಲ್ ಆರ್ಗ್ಯಾನಿಸಮ್ಸ್ ದಿ ಪರ್ಫಾರ್ಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ನಮ್ಮ ದೇಹದಲ್ಲಿ ನಡೆಯುವ ಆ ಬಯೋಕೆಮಿಕಲ್ ರಿಯಾಕ್ಷನ್ಸಿಗೆ ಎನ್ಝೈಮ್ಗಳ ಅವಶ್ಯಕತೆ ಇರ್ತದೆ. ಸೊ ದೋಸ್ ಎನ್ಝೈಮ್ಸ್, ಆ್ಯಕ್ಚುಲಿ ಎನ್ಝೈಮ್ಸ್ ಅಂದರೆ ಕಿಣ್ವಗಳು. ಸೊ ಈ ಎನ್ಝೈಮ್ಸ್ ಏನು ಮಾಡ್ತವೆ ಅಂತ ಹೇಳಿದರೆ, ಈ ಅವುಗಳ ಆ್ಯಕ್ಟಿವಿಟೀಸಿಗೆ ಒಂದು ಸಾಮಾನ್ಯ ಟೆಂಪರೇಚರಿನ ರೇಂಜ್ ಅಂತ ಹೇಳಿರ್ತದೆ. ಸೊ ಆ ರೇಂಜ್ಗಿಂತ ಹೆಚ್ಚಾದಾಗ ದೇ ವಿಲ್ ಅಂಡರ್ಗೋ ಡಿನ್ಯಾಚುರೇಷನ್, ಅವುಗಳ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡ್ತದೆ, ಅವುಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡ್ತವೆ. ನಮ್ಮ ದೇಹದಲ್ಲಿ ಏನು ಈ ಎನ್ಝೈಮ್ಸಿನಿಂದಾಗಿಯೇ ಹೆಚ್ಚಿನ ಎಲ್ಲ ಕೆಲಸಗಳು ನಡೆಯುವುದರಿಂದ, ವೆನ್ ದ್ಯಾಟ್ ಎನ್ಝೈಮ್ ಬಿಕಮ್ಸ್ ಡಿನ್ಯಾಚುರೇಟೆಡ್, ವಾಟ್ ಹ್ಯಾಪನ್ಸ್, ದ ಆ್ಯನಿಮಲ್ may not able to do its activities and finally it will die. ಅದು ಸತ್ತೇ ಹೋಗ್ತದೆ, ಯಾವುದೇ ಕೆಲಸ ದೇಹದಲ್ಲಿ ಆಗೋದಿಲ್ಲ. ಸೊ ಅದೇ ರೀತಿ ಡ್ಯೂರಿಂಗ್ ವಿಂಟರ್ ವಾಟ್ ಹ್ಯಾಪನ್ಸ್, ದ ಎನ್ವೈರ್ಮೆಂಟಲ್ ಟೆಂಪರೇಚರ್ ಡ್ರಾಸ್ಟಿಕಲಿ ಡಿಕ್ರೀಸಸ್, ಡಿಕ್ರೀಸಿಂಗ್ ದ ಬಾಡಿ ಟೆಂಪರೇಚರ್ ಆಫ್ ದಿಸ್ ಫ್ರಾಗ್. ಸೊ ವೆನ್ ದೇರ್ ಈಸ್ ಡ್ರಾಸ್ಟಿಕ್ ಡಿಕ್ರೀಸ್ ಇನ್ ದ ಟೆಂಪರೇಚರ್, ಇಂಟರ್ನಲ್ ಬಾಡಿ ಟೆಂಪರೇಚರ್, ದ ಎನ್ಝೈಮ್ಸ್ ಬಿಕಮ್ ಇನ್ಆಕ್ಟಿವ್. ಅಗೇನ್ ಎನ್ಝೈಮ್ಸ್ ದೇ ಬಿಕಮ್ ಇನ್ಆಕ್ಟಿವ್. ಜಾಸ್ತಿ ಆದಾಗ ಸಮ್ಮರಲ್ಲಿ ಅವುಗಳು ಸ್ಟ್ರಕ್ಚರೇ ಹಾಳಾಗಿ ಡಿನ್ಯಾಚುರೇಷನ್ ಆಗಿ ಕೆಲಸವನ್ನು ನಿಲ್ಲಿಸ್ತವೆ. ಅದೇ ರೀತಿ ವಿಂಟರ್ ಬಂದಾಗ ಏನು ಅವುಗಳದ್ದು ಕೆಲಸ
ಕಂಪ್ಲೀಟ್ ಆಗಿ ನಿಂತು ಹೋಗ್ತದೆ. ಸ್ಟ್ರಕ್ಚರಲ್ಲಿ ಬದಲಾವಣೆ ಆಗದೇ ಇದ್ದರೂ ಕೂಡ ಅವುಗಳು ಇನ್ಯಾಕ್ಟಿವ್ ಆಗ್ತವೆ. ಹಾಗಾಗಿ ಈ ಫ್ರಾಗ್ಸಿಗೆ ಇರುವಂಥ ಒಂದೇ ಒಂದು ದಾರಿ ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಏನದು, ದಟ್ ಈಸ್ ಕೀಪಿಂಗ್ ದೆಮ್ ಸೆಲ್ವ್ಸ್ ಇನ್ಯಾಕ್ಟಿವ್ ಇನ್ ಸಮ್ಮರ್ ಆಸ್ ವೆಲ್ ಆಸ್ ಇನ್ ದ ವಿಂಟರ್. ಸೊ ಈ ಸಮ್ಮರ್ ಮತ್ತು ವಿಂಟರಲ್ಲಿ ಅವುಗಳು ಏನು ಮಾಡ್ತವೆ, ದೇ ಶೋ ಸಮ್ಮರ್ ಸ್ಲೀಪ್ ಆ್ಯಂಡ್ ದ ವಿಂಟರ್ ಸ್ಲೀಪ್. ದ ಸಮ್ಮರ್ ಸ್ಲೀಪ್ ಈಸ್ ಕಾಲ್ಡ್ ಇಸ್ಟಿವೇಷನ್ ಆ್ಯಂಡ್ ವಿಂಟರ್ ಸ್ಲೀಪ್ ಈಸ್ ಕಾಲ್ಡ್ ಹೈಬರ್ನೇಷನ್. ಮಕ್ಕಳೇ, ಸಮ್ಮರಿನ ಸ್ಲೀಪಿಗೆ ಏನು ಹೇಳ್ತೇವೆ ನಾವು, ಇನ್ಆಕ್ಟಿವ್ ಪೀರಿಯಡ್ ಇನ್ ದ ಸಮ್ಮರ್ ಈಸ್ ಕಾಲ್ಡ್ ಇಸ್ಟಿವೇಷನ್ ಆ್ಯಂಡ್ ಸೇಮ್ ಕಂಡೀಷನ್ ಇನ್ ದ ವಿಂಟರ್ ಈಸ್ ಕಾಲ್ಡ್ ಹೈಬರ್ನೇಷನ್. ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ದೇ ಟೇಕ್ ಶೆಲ್ಟರ್ ಇನ್ ದ ಡೀಪ್ ಬರೋಸ್. ಅವುಗಳು ಬಿಲಗಳನ್ನು ತೋಡಿಕೊಳ್ತವೆ, ತೋಡಿ ಆಳದಲ್ಲಿ ಹೋಗಿ ಕೂತ್ಕೊಳ್ತವೆ. ಯಾಕೆ, ಅದರ್ವೈಸ್ ದೇ ವಿಲ್ ಬಿ ಎಕ್ಸ್ಪೋಸ್ ಟು ದ ಸರೌಂಡಿಂಗ್ಸ್ ಆ್ಯಂಡ್ ಆಲ್ ಅದರ್ ಆ್ಯನಿಮಲ್ಸ್ ಕ್ಯಾನ್ ಈಸಿಲಿ ಕ್ಯಾಪ್ಚರ್ ದೆಮ್ ಬಿಕಾಸ್ ದೇ ಆರ್ ಇನ್ಆಕ್ಟಿವ್. ಅವುಗಳಿಗೆ ಶಕ್ತಿಯೇ ಇರುವುದಿಲ್ಲ. ಈ ಕಾಲದಲ್ಲಿ ಅವುಗಳನ್ನು ಬೇರೆ ಆ್ಯನಿಮಲ್ಸ್ ಅದನ್ನು ಏನು ಹಿಡಿಬಹುದು ಅಥವಾ ತಿನ್ನಬಹುದು. ಹಾಗಾಗಿ ಟು ಪ್ರೊಟೆಕ್ಟ್ ದೆಮ್ ಫ್ರಾಮ್ ಎನಿಮೀಸ್ ಆ್ಯಸ್ ವೆಲ್ ಆ್ಯಸ್ ಫ್ರಾಮ್ ದ ಎಕ್ಸ್ಟ್ರೀಮ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಇಟ್ ವಿಲ್ ಅಂಡರ್ಗೋ ಅ ಸ್ಟೇಟ್ ಆಫ್ ಮಿನಿಮಲ್ ಆ್ಯಕ್ಟಿವಿಟಿ. ಸ್ಟೇಟ್ ಆಫ್ ಮಿನಿಮಲ್ ಆ್ಯಕ್ಟಿವಿಟಿ, ಅತೀ ಕಡಿಮೆ ದೇಹದ ಒಳಗೆ ಆ್ಯಕ್ಟಿವಿಟಿ ಆಗ್ತಾ ಇರುವಂಥದ್ದು, ಅದನ್ನು ಬದುಕಿಸ್ಲಿಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ ಆ್ಯಕ್ಟಿವಿಟಿ ಅದರ ದೇಹದಲ್ಲಿ ಆಗುವಂಥದ್ದು. ಆ್ಯಂಡ್ ಇಟ್ ಈಸ್ ದ ಸ್ಟೇಟ್ ಆಫ್ ಮಿನಿಮಲ್ ಆ್ಯಕ್ಟಿವಿಟಿ ಕ್ಯಾರೆಕ್ಟರೈಸ್ಡ್ ಬೈ ಲೋ ಬಾಡಿ ಟೆಂಪರೇಚರ್, ಲೋ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಲೋ ರೇಟ್ ಆಫ್ ರೆಸ್ಪಿರೇಷನ್, ಹಾರ್ಟ್ ಬೀಟ್, ಡೈಜೆಷನ್ ಎಕ್ಸೆಟ್ರಾ. ಎಲ್ಲ ದೇಹದ ಏನು ಫಿಸಿಯೋಲಾಜಿಕಲ್ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಸುಮಾರು ಸೊನ್ನೆಗೆ ಹತ್ತಿರದಲ್ಲಿ ಬಂದು ಕೂತ್ಕೊಳ್ತದೆ. ಆವಾಗ ಏನಾಗ್ತದೆ, ಈ ಆ್ಯನಿಮಲ್ ರಿಮೈನ್ಸ್ ಆಲ್ಮೋಸ್ಟ್ ಇನ್ಆಕ್ಟಿವ್, ಬಟ್ ದೇರ್ ವಿಲ್ ಬಿ ಲಿಟಲ್ ಮೆಟಬಾಲಿಕ್ ಪ್ರೋಸೆಸಸ್ ಜಸ್ಟ್ ಟು ಕೀಪ್ ದ ಬಾಡಿ ಅಲೈವ್. ಜೀವಂತವಾಗಿ ಉಳಿದುಕೊಳ್ಳುವುದೇ ಅದಕ್ಕೆ ಮೇಯ್ನ್ ಆಬ್ಜೆಕ್ಟಿವ್. ಹಾಗಾಗಿ ಸಣ್ಣ ಮಟ್ಟಿನ ಕೆಲವು ಆ್ಯಕ್ಟಿವಿಟೀಸ್ ದೇಹದಲ್ಲಿ ನಡೀತದೆ, ಬಿಟ್ಟರೆ ಉಳಿದದೆಲ್ಲ ರೀತಿಯಲ್ಲಿ ಅದು ಆಲ್ಮೋಸ್ಟ್ ಇನ್ಆಕ್ಟಿವ್ ಕಂಡೀಷನ್ಗೆ ಹೋಗ್ತದೆ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಹೇವಿಯರಲ್ ಅಡಾಪ್ಟೇಷನ್ ಇನ್ ದ ಫ್ರಾಗ್ಸ್ ಟು ಓವರ್ಕಮ್ ದ ಪ್ರಾಬ್ಲಮ್ ಆಫ್ ಎಕ್ಸ್ಟ್ರೀಮ್ ಎನ್ವೈರ್ಮೆಂಟಲ್ ಟೆಂಪರೇಚರ್. ಸೊ ಇನ್ ದ ಸೇಮ್ ವೇ ವಿ ಕ್ಯಾನ್ ಆಲ್ಸೋ ಸಿ ಟೂ ಮೋರ್ ಇಂಪಾರ್ಟೆಂಟ್ ಬಿಹೇವಿಯರ್ಸ್ ಬಟ್ ಫಾರ್ ಡಿಫೆನ್ಸ್ ಈಸ್ ನಥಿಂಗ್ ಬಟ್ ಎಸ್ಕೇಪಿಂಗ್ ಫ್ರಾಮ್ ದ ಪ್ರಿಡೇಟರ್ಸ್. ಸೊ ಶತ್ರುಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಈ ಫ್ರಾಗ್ ಎರಡು ರೀತಿಯ ಬಿಹೇವಿಯರನ್ನು ತೋರಿಸ್ತದೆ. ಅದೇನು, ಕೆಮೋಫ್ಲೇಜ್. ಫಸ್ಟ್ ಒನ್ ಈಸ್ ದ ಕೆಮೋಫ್ಲೇಜ್. ಕೆಮೋಫ್ಲೇಜ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಾಮನ್ ಡಿಫೆನ್ಸ್ ಮೆಕ್ಯಾನಿಸಮ್ ಇನ್ ಫ್ರಾಗ್ ಟು ಮ್ಯಾಚ್ ವಿತ್ ದ ಸರೌಂಡಿಂಗ್ಸ್. ಸೊ ದೇ ಚೇಂಜ್ ದೇಯರ್ ಬಾಡಿ ಕಲರ್ ಟು ಮ್ಯಾಚ್ ವಿತ್ ದ ಸರೌಂಡಿಂಗ್ಸ್. ಸೊ ಆ ಸರೌಂಡಿಂಗ್ ಯಾವ ಬಣ್ಣ ಇರ್ತದೆ, ಈಗ ಗ್ರೀನ್ ಇದ್ದರೆ ಫ್ರಾಗ್ ಕೂಡ ಗ್ರೀನ್ ಬಣ್ಣಕ್ಕೆ ಹೋಗ್ತದೆ. ಅದೇ ರೀತಿ ವೆನ್ ಸರೌಂಡಿಂಗ್ ರೀಜನ್ ಈಸ್ ಬ್ರೌನ್ ಇನ್ ಕಲರ್, ಇಟ್ಸ್ ಬಾಡಿ ಟರ್ನ್ಸ್ ಬ್ರೌನ್. ಸೊ ಈ ಥರ ಸರೌಂಡಿಂಗಿನ ಬಣ್ಣಕ್ಕೆ ತಕ್ಕಂತೆ ಅದು ಬದಲಾವಣೆ ಆದರೆ ಅದನ್ನು ನಾವು ಕೆಮೋಫ್ಲೇಜ್ ಅಂತ ಕರೀತೇವೆ. ಇನ್ ದ ಸೇಮ್ ವೇ ಇಟ್ ಈಸ್ ಅನದರ್ behavior which is related with the camouflage is called mimicry. ನಿಮಗೆಲ್ಲ ಗೊತ್ತುಂಟು, ನಾವು ಬೇರೆ ಬೇರೆ ಸ್ವರವನ್ನು ಮಿಮಿಕ್ ಮಾಡ್ತೇವೆ, ಬೇರೆ ಬೇರೆ ಸಿಂಗರ್ಸ್ ಹಾಡುವ ಹಾಗೆ ಅದನ್ನೇ ಕಾಪಿ ಮಾಡ್ತೇವೆ. ಅದೇ ಥರ ಈ ಫ್ರಾಗ್ಸ್ ಏನು ಮಾಡ್ತವೆ, ದೇ ಕಾಪಿ ದ ಪ್ರೊಟೆಕ್ಟಿವ್ ಕಲರೇಷನ್ ಆಫ್ ದ ಎನ್ವೈರ್ಮೆಂಟ್. ಅದರ ಸುತ್ತದ ಕಲರನ್ನು ಅದು ಕಾಪಿ ಮಾಡಿ ಏನು ಮಾಡ್ತದೆ, ಇಟ್ ವಿಲ್ ಏನು ಎಸ್ಕೇಪ್ ಫ್ರಾಮ್ ದ ಪ್ರಿಡೇಟರ್ಸ್. This protective coloration or the imitation of the surrounding color by the frog is known as mimicry. ಸೊ ನೆನಪಿಟ್ಕೊಳ್ಳಿ, ಹೈಬರ್ನೇಷನ್, ಇಸ್ಟಿವೇಷನ್, ಕೆಮೋಫ್ಲೇಜ್, ಮಿಮಿಕ್ರಿ ಇವುಗಳೆಲ್ಲ ಬೇರೆ ಬೇರೆ ವಿಧದ ಬಿಹೇವಿಯರ್. ಯಾವುದ್ರದ್ದು, ಈ ರಾನಾ ಟೈಗ್ರಿನ ಅಥವಾ ಫ್ರಾಗ್ಸ್ ಇನ್ ಜನರಲ್. ಓಕೆ, ನೆಕ್ಸ್ಟ್ ಲೆಟಸ್ ಸಿ ದ ಮಾರ್ಫಾಲಜಿ ಆಫ್ ದಿಸ್ ಫ್ರಾಗ್. ಈಗ ನಾವು ಮಾರ್ಫಾಲಜಿಯ ಕಡೆಗೆ ಗಮನ ಕೊಡುವ. ಆ್ಯಕ್ಚುಲಿ ಈ ಫ್ರಾಗ್ ಏನು, ಫ್ರಾಗಿನ ದೇಹ ಹೇಗಿರ್ತದೆ, ಇಟ್ ಈಸ್ ಸ್ಟೌಟ್ ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಅ ಸ್ಟೌಟ್ ಬಾಡಿಡ್ ಆ್ಯನಿಮಲ್ ಆ್ಯಂಡ್ ಟೈಲ್ಲೆಸ್ ಆ್ಯಂಫಿಬಿಯಾ.
ಈ ಫ್ರಾಗ್ಸ್ ಯಾವ ಗ್ರೂಪಿಗೆ ಬರ್ತದೆ? ಬಾಲ ಇಲ್ಲದ ಆಂಫಿಬಿಯನ್ಸಿನ ಗ್ರೂಪಿಗೆ ಅವುಗಳು ಬರ್ತವೆ. ಸೊ ಬಾಡಿ ಕಲರ್, ಇಫ್ ಯು ಸೀ ದ ಬಾಡಿ ಕಲರ್, ಬಾಡಿ ಕಲರ್ ಈಸ್ ಏನು? ಫ್ರಮ್ ದ ಡಾರ್ಸಲ್ ಸೈಡ್ ಇಟ್ ಈಸ್ ಆಲಿವ್ ಗ್ರೀನ್. ಸೊ ಡಾರ್ಸಲ್ ಸೈಡಲ್ಲಿ ಹೇಗಿದೆ ಅದು? ಆಲಿವ್ ಗ್ರೀನ್ ಬಣ್ಣದ್ದಾಗಿರ್ತದೆ. ಆ ಆಲಿವ್ ಗ್ರೀನ್ ಬಾಡಿ ಕಲ್ಲರಲ್ಲಿ ಏನು ನಿಮಗೆ ಅಲ್ಲಲ್ಲಿ ಪ್ಯಾಚ್ ಕಾಣ್ತದೆ. ಸೊ ದೀಸ್ ಇರ್ರೆಗ್ಯುಲರ್ ಪ್ಯಾಚಸ್ ಆರ್ ಫೌಂಡ್ ಇನ್ ದ ಡಾರ್ಕ್ ಗ್ರೀನ್ ಡಾರ್ಸಲ್ ಸೈಡ್ ಆಫ್ ದ ಬಾಡಿ. ಆನ್ ದ ವೆಂಟ್ರಲ್ ಸೈಡ್ ಇಫ್ ಯು ಅಬ್ಸರ್ವ್ ದ ಆನಿಮಲ್, ಕೆಳಗಿಂದ ನೀವು ಅದನ್ನು ಅಬ್ಸರ್ವ್ ಮಾಡೋದಾದರೆ ಇಟ್ ಈಸ್ ಪೇಲ್ ಎಲ್ಲೋ, ಇಟ್ ಈಸ್ ಅ ಪೇಲ್ ಯೆಲ್ಲೋ ಇನ್ ಕಲರ್. ಅರ್ಥ ಆಯ್ತಲ್ಲ? ಸೊ ಬಾಡಿ ಡಾರ್ಸಲ್ ಸೈಡ್ ಈಸ್ ಗ್ರೀನ್ ಇನ್ ಕಲರ್ ವಿತ್ ಡಾರ್ಕ್ ಇರ್ರೆಗ್ಯುಲರ್ ಸ್ಪಾಟ್ಸ್, ಆ್ಯಂಡ್ ಆನ್ ದ ವೆಂಟ್ರಲ್ ಸೈಡ್ ಸ್ಕಿನ್ ಈಸ್ ಯೂನಿಫಾರ್ಮ್ಲಿ ಪೇಲ್ ಯೆಲ್ಲೋ ಇನ್ ಕಲರ್. ಆ್ಯಂಡ್ ದ ಫ್ರಾಗ್ಸ್ ಸ್ಕಿನ್, ಇಫ್ ಯು ಅಬ್ಸರ್ವ್ ದ ನೇಚರ್ ಆಫ್ ದ ಫ್ರಾಗ್ಸ್ ಸ್ಕಿನ್, ಇಟ್ ಈಸ್ ಆ್ಯಕ್ಚುಲಿ ಸ್ಮೂತ್, ಮಾಯಿಸ್ಟ್ ಆ್ಯಂಡ್ ವಿತ್ ದ ಮ್ಯೂಕಸ್. So skin is smooth, slippery, moist due to the presence of mucus. Remember, smooth anta helidre yeno? In reptiles, neevu haavannu nodi athava halligalannu nodi innu kelavu yeno meenugalannu nodi avugala deha smooth illa. Yake? Because their body surface is covered with the scales. So ee scales ee frogs inalli illa. They are devoid of scales or any other exoskeletal structures which will give harsh nature. Hagagi avugalu smooth iddave. Adhe reeti it is slippery due to presence of mucus as well as moisture. Mucus ide dehadalli yake? Skin is provided with mucus glands. They secrete the mucus and keep the body slippery. ಸೊ ಒಂದು ಕಡೆಯಿಂದ ಅದು ಮಾಯಿಸ್ಟ್ ಇದೆ, ಇನ್ನೊಂದು ಕಡೆ ಸ್ಲಿಪ್ಪರಿ ಇದೆ. ಈ ಮಾಯಿಸ್ಟ್ ಮತ್ತು ಸ್ಲಿಪ್ಪರಿ ನೇಚರ್ ಆಫ್ ದ ಆನಿಮಲ್ ವಿಲ್ ಹೆಲ್ಪ್ ದಿಸ್ ಟು ಎಸ್ಕೇಪ್ ಫ್ರಮ್ ದ ಪ್ರಿಡೇಟರ್ಸ್. ನೀವು ಕಪ್ಪೆಯನ್ನು ಹಿಡಿದ್ರೆ ಏನಾಗ್ತದೆ? ಅದು ಜಾರಿ ಹೋಗ್ತದೆ ಕೈಯಿಂದ. ಸೊ ಈ ಜಾರಿ ಹೋಗೋದ್ರಿಂದ ಎಷ್ಟೋ ಸಲ ಎಷ್ಟೋ ಪ್ರಿಡೇಟರ್ಗಳಿಂದ ಅವುಗಳು ತಪ್ಪಿಸಿಕೊಳ್ತವೆ. ಅದರ್ ದ್ಯಾನ್ ದ್ಯಾಟ್, ಡ್ಯೂ ಟು ಮಾಯಿಸ್ಟ್ ಸ್ಕಿನ್, ಅವುಗಳದ್ದು ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ದೇ ಕ್ಯಾನ್ ಬ್ರೀದ್, ದೇ ಕ್ಯಾನ್ ರೆಸ್ಪೈರ್ ಥ್ರೂ ದ ಸ್ಕಿನ್. ಅರ್ಥ ಆಯ್ತಾ? ಅವುಗಳು ಕೇಶಿಯಸ್ ಎಕ್ಸ್ಚೇಂಜನ್ನು ಸ್ಕಿನ್ನಿನ ಮೂಲಕ ಅವುಗಳು ಮಾಡ್ತವೆ. ಅರ್ಥ ಆಯ್ತಾ? ಸೊ ಹೀಗೆ ನೀವು ನೆಕ್ಸ್ಟ್ ನಾವು ಅದರದ್ದು ಬಾಡಿ ಡಿವಿಷನನ್ನು ನೋಡುವ. ದೇಹವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿ, ನಿಮಗೆಲ್ಲ ಗೊತ್ತಿದೆ ನಿಮ್ಮ ದೇಹದ ಡಿವಿಷನ್. ಸೊ ಹೆಡ್, ನೆಕ್, ದೆನ್ ಥೊರ್ಯಾಕ್ಸ್, ಎಬ್ಡಾಮಿನ್. ನಮ್ಮ ದೇಹವನ್ನು ಈ ರೀತಿ ನಾವು ಡಿವೈಡ್ ಹೇಗೆ ಮಾಡ್ತೇವೆ? ಇನ್ ದ ಸೇಮ್ ವೇ ವಿ ಡಿವೈಡ್ ದ ಬಾಡಿ ಆಫ್ ಫ್ರಾಗ್ ಇನ್ ಟು ಓನ್ಲಿ ಟೂ ರೀಜನ್ಸ್, ಬರೀ ಎರಡೇ ರೀಜನ್. ಯಾಕಂತ ಹೇಳಿದರೆ ಅಲ್ಲಿ ನೆಕ್ ಇಲ್ಲ, ಟೈಲ್ ಇಲ್ಲ, ಬೇರೆ ಪಾರ್ಟ್ಸ್ ಇಲ್ಲ. ಹಾಗಾಗಿ ಬಾಡಿ ಈಸ್ ಡಿವೈಡೆಡ್ ಇನ್ ಟು ಹೆಡ್ ಆ್ಯಸ್ ವೆಲ್ ಆ್ಯಸ್ ಟ್ರಂಕ್. ಓಕೆ, ಹೆಡ್ ಮತ್ತು ಟ್ರಂಕ್ ಅದರದ್ದು ಬಾಡಿ ಡಿವಿಷನ್. ಓಕೆ, ನೆಕ್ಸ್ಟ್ ದ ಬಾಡಿ ಆಫ್ ದ ಫ್ರಾಗ್ ಹ್ಯಾಸ್ ಗಾಟ್ only two regions, namely head and trunk. The neck and tail are absent. Above the mouth, a pair of nostrils are present. Iga kuttige illa, bala kuda illa. Adaradu taleya bhagadalli bere yava structures ide? You can see the mouth. It has got widely opened mouth. Tumba dodda baayi ide adakke. Aa baayiyalli hallugalidave. ಅಪ್ಪರ್ ಜಾದಲ್ಲಿ ದೇರ್ ಆರ್ ಸಿಮಿಲರ್ ಟೈಪ್ ಆಫ್ ಟೀತ್, ಹೋಮೋಡಾಂಟ್ ಟೀತ್ ಅಂತ ಕರಿತೇವೆ. ಹೋಮೋಡಾಂಟ್ ಅಂದರೆ ಒಂದೇ ವಿಧವಾದ ಹಲ್ಲುಗಳು. ಥೀಕೋಡಾಂಟ್ ಅಂತ ಹೇಳಿದರೆ ನಮ್ಮ ಹಾಗೆ ಗಟ್ಟಿಯಾಗಿ ಸಾಕೆಟ್ಟಿನಲ್ಲಿರುವ ಹಲ್ಲುಗಳೆಲ್ಲ ಸೂಪರ್ಫಿಷಿಯಲ್ ಆಗಿ ಬೋನಿಗೆ ಅಟ್ಯಾಚ್ ಆಗಿರುವಂಥ ಹಲ್ಲುಗಳನ್ನು ನಾವು ನೋಡ್ಬೋದು. ಅದೇ ರೀತಿ ಆನ್ ಐದರ್ ಸೈಡ್ ಆಫ್ ದ ಹೆಡ್ ದೇರ್ ಆರ್ ಬಲ್ಜ್ಡ್ ಲಾರ್ಜ್ ಐಸ್. ಇಲ್ಲಿ ನೋಡಿ, ಎತ್ತರಕ್ಕೆ ಬಲ್ಜ್ ಆಗಿರುವಂತಹ ದೊಡ್ಡ ದೊಡ್ಡ ಕಣ್ಣುಗಳು ಈ ಫ್ರಾಗಿಗೆ ಇದೆ. ಇನ್ ದ ಸೇಮ್ ವೇ ದ ಐಸ್ ಆರ್ ಬೌಂಡೆಡ್ ಬೈ ಐಲಿಡ್ಸ್. ಕಣ್ಣುಗಳಲ್ಲಿ ರೆಪ್ಪೆಗಳಿದೆ, ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಸ್ಟ್ರಕ್ಚರ್ ಆ ಕಣ್ಣಲ್ಲಿ ಇರ್ತದೆ. ದಟ್ ಈಸ್ ಕಾಲ್ಡ್ ನಿಕ್ಟಿಟೇಟಿಂಗ್ ಮೆಂಬ್ರೇನ್. ರಿಮೆಂಬರ್, ದಟ್ ಈಸ್ ಕಾಲ್ಡ್ ನಿಕ್ಟಿಟೇಟಿಂಗ್ ಮೆಂಬ್ರೇನ್. ಸೊ ಈ ನಿಕ್ಟಿಟೇಟಿಂಗ್ ಮೆಂಬ್ರೇನ್, ಇಟ್ ವಿಲ್ ಹೆಲ್ಪ್ ದ ಆನಿಮಲ್ ಟು ಪ್ರೊಟೆಕ್ಟ್ ದ ಐ
when it lives inside the water. Neerina olage iruvaga aa ondu nictitating membrane athava moorane kannina reppe enide adu ee animal ge protection anna kodtade. Okay, above the mouth there are a pair of nostrils. ಓ ಈ ಪೋರ್ಷನಲ್ಲಿ ನೋಡಿ ನಿಮಗೆ ಎರಡು ಪ್ಯಾರ್ ಆಫ್ ನಾಸ್ಟ್ರಿಲ್ಸ್ ಟೂ ದೇರ್ ಆರ್ ಟೂ ನಾಸ್ಟ್ರಿಲ್ಸ್ ಅದು ಮೂಗಿನ ಹೊಳ್ಳೆಗಳು ಅದನ್ನು ನೀವು ಇಲ್ಲಿ ನೋಡ್ಬೋದು. ದಿಸ್ ಈಸ್ ಆ್ಯಕ್ಚುಲಿ ದ ಸ್ನೌಟ್ ಇಲಾಂಗೇಟೆಡ್ ಪೋರ್ಷನ್ ಇದೆ ಅಲ್ಲ ಅದನ್ನು ಸ್ನೌಟ್ ಅಥವಾ ಮೂಗು ಅಂತ ಹೇಳಿದರೆ ಮೂಗಿನ ಎರಡು ಭಾಗದಲ್ಲಿ ನಮಗೆ ಅದರ ನಾಸ್ಟ್ರಿಲ್ಸ್ ಇದೆ. ಓಕೆ, ಜಸ್ಟ್ ಬಿಲೋ ದಿಸ್ ಐ ಈ ಕಣ್ಣಿನ ಹಿಂದೆ ಎರಡು ಕಣ್ಣಿನ ಹಿಂದೆ ದೇರ್ ಆರ್ ಟಿಂಪ್ಯಾನಿಕ್ membranes. So tympanic membranes are nothing but hearing organs. Adu kivigalu adre illi yenide ee kiviyalli external ear illa namma hage horage iruvanta ear pin adralli illa. Instead only internal ear or the membranous ear drum is present. Namma kiviya olage ear drum irthadalva ade tara idakku ear drum untu but adu kiviya olage illa ee animal alli it is found outside. So it is membranous tympanum found on either side of the head region and it is a part of ear and receives sound signals. Adu namma hage kivi kelike adana upayoga martade. Okay, ನೆಕ್ಸ್ಟ್ ಪಾರ್ಟ್ ಈಸ್ ದ ಎಬ್ಡಾಮೆನ್. ಈಗ ಹೆಡ್ಡಿನಲ್ಲಿರುವ ಕೆಲವು ಸ್ಟ್ರಕ್ಚರ್ಸನ್ನು ನಾವು ನೋಡಿದ್ದೇವೆ. ಲೆಟ್ ಅಸ್ ಸೀ ವಾಟ್ ಆರ್ ದೇರ್ ಇನ್ ದ ಎಬ್ಡಾಮಿನಲ್ ರೀಜನ್. ಇನ್ ದ ಎಬ್ಡಾಮಿನಲ್ ರೀಜನ್ ದೇರ್ ಆರ್ ಪ್ಯಾರ್ಡ್ ಅಪ್ಪಂಡೇಜಸ್. ಪ್ಯಾರ್ಡ್ ಅಪ್ಪಂಡೇಜಸ್ ಎರಡು ಅಪ್ಪಂಡೇಜಸ್ ಉಂಟು. ಯಾವುದದು? ಫೋರ್ ಲಿಮ್ಸ್ ಮತ್ತು ಹೈಂಡ್ ಲಿಮ್ಸ್. ಸೊ ದೇರ್ ಆರ್ ಟೂ ಪ್ಯಾರ್ಸ್ ಆ್ಯಕ್ಚುಲಿ ಅಪ್ಪಂಡೇಜಸ್ ಲೈಕ್ ಫೋರ್ ಲಿಮ್ಸ್ ಆ್ಯಂಡ್ ಹೈಂಡ್ ಲಿಮ್ಸ್. These forelimbs and hind limbs help in swimming, walking, leaping and burrowing. Remember, yavude ondu animal alli dehada bhagagalu structure galu bere bere reetiyalli badalavane hondirtave yake avugala special function ige. So illi avugala kai kaalugalu ಅದು ಸ್ವಿಮ್ ಮಾಡಲಿಕ್ಕೆ ನೀರಿನಲ್ಲಿ ಈಜಲಿಕ್ಕೆ ಮತ್ತು ನಡೀಲಿಕ್ಕೆ ಮತ್ತು ಜಂಪ್ ಮಾಡಲಿಕ್ಕೆ ಮುಂದಕ್ಕೆ ಲೀಪ್ ಮಾಡಲಿಕ್ಕೆ ಮತ್ತು ಬರೋ ಬಿಲಗಳನ್ನು ಮಾಡಲಿಕ್ಕೋಸ್ಕರ ಅದು ಮಾಡಿಫೈ ಆಗಿದೆ. ಸೊ ಫೋರ್ ಲಿಮ್ಸ್ ಆ್ಯಂಡ್ ಹೈಂಡ್ ಲಿಮ್ಸ್ ಆರ್ ಮಾಡಿಫೈಡ್ ಫಾರ್ ಸ್ವಿಮ್ಮಿಂಗ್, ವಾಕಿಂಗ್, ಲೀಪಿಂಗ್ ಆ್ಯಸ್ ವೆಲ್ ಆ್ಯಸ್ ಫಾರ್ ಬರೋವಿಂಗ್. ಹಾಗಾದರೆ ಇಷ್ಟು ಕೆಲಸ ಮಾಡಲಿಕ್ಕೆ ಆ ಲೆಗ್ಸ್ ಅಥವಾ ಫೋರ್ ಲಿಮ್ಸ್ ಹೈಂಡ್ ಲಿಮ್ಸ್ ಹೇಗಿದೆ ಅಂಥೇಳಿ ವಿ ವಿಲ್ ಅಬ್ಸರ್ವ್ ದ್ಯಾಟ್ ಇನ್ ದಿಸ್ ಸ್ಲೈಡ್. Carefully observe the forelimb and compare it to the hind limb. Iga forelimb annu hind limb ge neevu compare maadi nodidaga gottagtade nimge forelimbs are very short. Comparatively forelimbs are shorter and hind limbs are long as well as strong and muscular. So this type of legs easily help them to leap. Kaigalu ಗಿಡ್ಡ ಇರ್ತದೆ, ಕಾಲುಗಳು ಉದ್ದ ಇರ್ತದೆ, ಲೀಪ್ ಮಾಡಲಿಕ್ಕೆ ಅದಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಫೋರ್ ಲಿಮ್ಸ್ ಆರ್ ಮೇಡ್ ಅಪ್ ಆಫ್ ಫೋರ್ ಡಿಜಿಟ್ಸ್. ಫೋರ್ ಲಿಮ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಫೋರ್ ಡಿಜಿಟ್ಸ್. ನಾಲ್ಕು ಬೆರಳುಗಳು ಮಾತ್ರ ಇದೆ, ಅರ್ಥ ಆಯ್ತಲ್ಲ? ಬರೀ ನಾಲ್ಕು ಬೆರಳುಗಳಿದೆ ಫೋರ್ ಲಿಮ್ಸ್ ಅಲ್ಲಿ. ಹೈಂಡ್ ಲಿಮ್ಸ್ ಆರ್ ಮೇಡ್ ಅಪ್ ಆಫ್ ಫೈವ್ ಡಿಜಿಟ್ಸ್. ಈಚ್ ಹೈಂಡ್ ಲಿಂಬ್ ಅಲ್ಲಿ ಐದು ಡಿಜಿಟ್ಸ್ ಇರ್ತದೆ. ಮತ್ತು ನೀವು ಕಂಪೇರ್ ಮಾಡಿದಾಗ ಏನು ಫೋರ್ ಲಿಮ್ಸ್ ಗಿಡ್ಡ ಇದೆ ಮತ್ತು ಹೈಂಡ್ ಲಿಮ್ಸಿನ ಏನು ಡಿಜಿಟ್ಸ್ ಅಥವಾ ಟೋಸ್ ಆರ್ ಲಾಂಗರ್ ದ್ಯಾನ್ ದ ಟೋ ಫಿಂಗರ್ಸ್ ಆಫ್ ದ ಫೋರ್ ಲಿಮ್ಸ್. ಬೆರಳುಗಳಿಗಿಂತ ಕಾಲಿನ ಏನು ಬೆರಳುಗಳು ಉದ್ದ ಇರ್ತದೆ. ಆ್ಯಂಡ್ ದೀಸ್ ಡಿಜಿಟ್ಸ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಬೈ ದ ಸ್ಟ್ರಕ್ಚರ್ ಕಾಲ್ಡ್ ವೆಬ್. ಅದಕ್ಕೆ ನಾವು ವೆಬ್ಡ್ ಫೂಟ್ ಅಂತ ಕರಿತೇವೆ. ಸೊ ವೆಬ್ಸ್ ಆರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಡಿಜಿಟ್ಸ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಅಡಾಪ್ಟೇಷನ್ ಫೌಂಡ್ ಇನ್ ದ ಫ್ರಾಗ್ ಫಾರ್ ದ ಪರ್ಪಸ್ ಆಫ್ ಸ್ವಿಮ್ಮಿಂಗ್. ಈಜಲಿಕ್ಕೆ ಅದೊಂದು ಅಡಾಪ್ಟೇಷನ್, ಅರ್ಥ ಆಯ್ತಲ್ಲ? ಸೊ ಏನು ನೆಕ್ಸ್ಟ್, ಲೆಟ್ ಅಸ್ ಸೀ ದ ಸೆಕ್ಷುವಲ್ ಡೈಮಾರ್ಫಿಸಮ್. ನೋಡಿ, ಈ ಫ್ರಾಗ್ಸನ್ನು ನಾವು ನೋಡಿದರೆ ಅವುಗಳಲ್ಲಿ ಸೆಕ್ಷುವಲ್ ಡೈಮಾರ್ಫಿಸಮ್ ಇದೆ. ಲೈಕ್ ಸೆಕ್ಷುವಲ್ ಡೈಮಾರ್ಫಿಸಮ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಇಟ್ ಈಸ್ ಮಾರ್ಫೋಲಾಜಿಕಲ್ ಡಿಫರೆನ್ಸಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ ಬಿಕಾಸ್ ದೇ ಆರ್ ನಾಟ್ ಹರ್ಮಾಫ್ರೊಡೈಟ್ಸ್, ದೇ ಆರ್ ಏನು ವಿತ್ ದ ಸಪರೇಟ್ ಇಂಡಿವಿಜುವಲ್ಸ್.
sexes are separate or they are unisexual. So, yenu difference? Male frogs can be distinguished by the presence of sound producing vocal sacs. In the first picture itself, you have seen that the frogs possess, male frogs possess vocal sacs. Eradu side alli eradu sac annu nodidiri neevu. Adu vocal cords which are covered with the sac like structure called vocal sac. ಸೊ ವೋಕಲ್ ಕಾರ್ಡ್ಸ್ ಏನು ಮಾಡ್ತದೆ, ಈಗ ನಾವು ಮಾತಾಡ್ತೇವೆ ನಮಗೂ ವೋಕಲ್ ಕಾರ್ಡ್ಸ್ ಉಂಟಿಲ್ಲಿ, ಅದರಿಂದಾಗಿ ನಾವು ಮಾತಾಡೋದು ಆ ವೋಕಲ್ ಕಾರ್ಡ್ ಸೌಂಡನ್ನು ಪ್ರೊಡ್ಯೂಸ್ ಮಾಡಿದರೆ ಈ ವೋಕಲ್ ಸ್ಯಾಕ್ಸ್ ಆ ಸೌಂಡನ್ನು ಮ್ಯಾಗ್ನಿಫೈ ಮಾಡ್ತವೆ, ಸ್ವಲ್ಪ ಜೋರಾಗಿ ಲೌಡರ್ ಕೇಳುವ ಹಾಗೆ ಮಾಡ್ತವೆ. ಹಾಗಾಗಿ ಈ ಕ್ರೋಕಿಂಗ್ ಸೌಂಡ್ ನಿಮಗೆ ತುಂಬ ದೂರದಿಂದ ನಿಮ್ಮ ಮನೆ ತನಕ ಕೂಡ ಕೇಳುವಂಥದ್ದು. ದೇ ಕ್ಯಾನ್ ಪ್ರೊಡ್ಯೂಸ್ ವೆರಿ ಏನು ಲೌಡ್ ಸೌಂಡ್ due to presence of this special mechanism which is there only in the males. Okay, in the same way, copulatory pad on the first digit of the four limbs which are absent in the female frogs. So male alli matra yeno first digit inalli avugalige irudu naake berulu, aa naaku berulalli nodi illi, this is the first digit which has got yeno ಪ್ಯಾಡ್ ಲೈಕ್ ಸ್ಟ್ರಕ್ಚರ್, ಥಿಕ್ ಸ್ಟ್ರಕ್ಚರ್ ನೋಡಿ ಇಲ್ಲಿ, ಅದನ್ನು ಕಾಪ್ಯುಲೇಟರಿ ಪ್ಯಾಡ್ ಅಂತ ಹೇಳಿ ಕರಿತೇವೆ ನಾವು. ವಿತ್ ದ ಹೆಲ್ಪ್ ಆಫ್ ದಿಸ್ ಮೇಲ್ ಹೋಲ್ಡ್ಸ್ ದ ಫೀಮೇಲ್ ಎಟ್ ದ ಟೈಮ್ ಆಫ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಟೈಮಲ್ಲಿ ಏನಾಗಬೇಕು, ಈ ಫ್ರಾಗ್ಸ್ ಎರಡು ಕೂಡ ಒಂದೇ ಲೊಕ್ಯಾಲಿಟಿಯಲ್ಲಿ ಇರಬೇಕು. ದೇರ್ ಈಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಆವಾಗ ಮೊಟ್ಟೆ ಶೆಡ್ ಆದ ಕೂಡಲೇ, ನೀರಿಗೆ ಫೀಮೇಲ್ ಮೊಟ್ಟೆಯನ್ನು ಹಾಕಿದ ಕೂಡಲೇ ಸ್ಪರ್ಮ್ ಅದರ ಮೇಲೆ ಬೀಳಬೇಕು. Otherwise, what happens? There is a risk of not having the fertilization. Fertilization agade iruva chances irthade. Hagagi, these males hold the females firmly at the time of fertilization or reproduction so that external fertilization is done. Okay, next. What is the function of vocal sacs? As I said before, vocal sacs are, they produce loud voice by which males attract the females during breeding season. So breeding calls igoskara ee vocal sacs iruvantadu, and different frogs produce different types of sounds. Naviga croaking sound anta ashte helideve, actually croaking sound onde alla, frogs can produce varieties of sounds, more than 30-40 types of sounds they can produce. ಕ್ರೋಕಿಂಗ್ ಅನ್ನುವಂಥದ್ದು ಒಂದು ಟ್ರೆಡಿಷನಲ್ಲಿ ನಾವು ಒಂದು ಫ್ರಾಗಿನ ಸೌಂಡನ್ನು ಅರ್ಥ ಮಾಡಿಕೊಂಡಿದ್ದೇವೆ, ಅದನ್ನು ನಾವು ಹೇಳ್ತಾ ಇದ್ದೇವೆ. ಬಟ್ ಫ್ರಾಗ್ಸ್ ಕ್ಯಾನ್ ಪ್ರೊಡ್ಯೂಸ್ ಮೆನಿ ಅದರ್ ಟೈಪ್ಸ್ ಆಫ್ ಸೌಂಡ್ಸ್ ಆಲ್ಸೋ. ನೆಕ್ಸ್ಟ್, ಸೊ ದಿಸ್ ಈಸ್ ಅಬೌಟ್ ದ ಮಾರ್ಫಾಲಜಿ ಆಫ್ ದ ಫ್ರಾಗ್, ಆ್ಯಂಡ್ ನೌ ಲೆಟ್ ಮೀ ಸ್ಪೀಕ್ ಅಬೌಟ್ ದ ಅನಾಟಮಿ. ಸೊ ಆ್ಯಸ್ ಯೂಶ್ವಲ್, ನಾವು ಹೇಗೆ ಅರ್ಥ್ವಮ್ ಅಥವಾ ಕಾಕ್ರೋಚಲ್ಲಿ ಈ ಅನಾಟಮಿ ನೋಡಿದ್ದೇವೆ, ಅದೇ ರೀತಿ ಇಂಟರ್ನಲ್ ಕ್ಯಾರೆಕ್ಟರ್ಸ್ ವರ್ಟೆಬ್ರೇಟ್ಸಲ್ಲಿ ಹೇಗಿದೆ ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಬೇಕೀಗ. ಓಕೆ, ಸೊ ಫಸ್ಟ್ ಸಿಸ್ಟಮ್ ವಿ ಆರ್ ಗೋಯಿಂಗ್ ಟು ಸಿ ಈಸ್ ದ ಡೈಜೆಸ್ಟಿವ್ ಸಿಸ್ಟಮ್. ಸಿ ಇನ್ ದಿಸ್ ಅನಾಟಮಿ, ಇದು ಫ್ರಾಗನ್ನು ಕಟ್ ಮಾಡಿ ನೋಡಿ, ಪಿನ್ ಮಾಡಿದರೆ ಅದರ ಸೈಡ್ಸನ್ನು ಬಾಡಿ ವಾಲನ್ನು ಡಿಸೆಕ್ಷನ್ ಮಾಡಿದಾಗ ಈ ಪೆರಿಟೋನಿಯಂ ಅಥವಾ ಏನು ಹೇಳ್ತೇವೆ ನಾವು, ದಿಸ್ ಈಸ್ ದ ಬಾಡಿ ಕ್ಯಾವಿಟಿ ಆರ್ ದ ಸೀಲಮ್ ವಿಚ್ ಈಸ್ ಫಿಲ್ಡ್ ವಿತ್ ಡಿಫರೆಂಟ್ ಆರ್ಗನ್ಸ್ ಅಥವಾ ಆರ್ಗನ್ ಸಿಸ್ಟಮ್ಸ್. ಸೊ ಹಿಯರ್ ಯು ಕ್ಯಾನ್ ಸಿ ದ ಏನು ಡೈಜೆಸ್ಟಿವ್ ಸಿಸ್ಟಮ್, ದೆನ್ ಸರ್ಕ್ಯುಲೇಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್ ಎಕ್ಸೆಟ್ರಾ, ಇದೆಲ್ಲದೂ ಕೂಡ ಒಂದು ಚೀಲದೊಳಗೆ ತುಂಬಿಸಿದ ಹಾಗೆ ಸೀಲಮಿಕ್ ಕ್ಯಾವಿಟಿಯ ಒಳಗೆ ಅದು ಇರ್ತದೆ. ಸೊ ದೀಸ್ ಸಿಸ್ಟಮ್ಸ್ ಆರ್, as I said now, digestive, circulatory, respiratory, nervous system, excretory system, as well as a reproductive system. Here in earthworm, all body systems are very well developed. ಇದು ವರ್ಟೆಬ್ರೇಟ ಗ್ರೂಪ್ ಆದ್ದರಿಂದ ಅರ್ಥ್ವಾಮಿಗಿಂತ ಕಾಕ್ರೋಚಿಗಿಂತ ತುಂಬ ಒಳ್ಳೆಯ ರೀತಿಯಲ್ಲಿ ಇದು ಡೆವಲಪ್ ಆಗಿರುವಂಥದ್ದು. ಇನ್ ದಿಸ್ ಫಸ್ಟ್ ವಿ ವಿಲ್ ಸಿ ದ ಡೈಜೆಸ್ಟಿವ್ ಸಿಸ್ಟಮ್. ಈಗ ನಾವು ಫಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ ನೋಡುವ. ಸಿ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದ ಫ್ರಾಗ್ ಕನ್ಸಿಸ್ಟ್ ಆಫ್
elementary canal as well as a digestive glands. System means it should made up of different components which work together in the coordinated fashion. ಹಾಗಾಗಿ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿದ್ದಾವೆ, ಒಂದು ಎಲಿಮೆಂಟ್ರಿ ಕೆನಾಲ್, ಇನ್ನೊಂದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಸೊ ಎಲಿಮೆಂಟ್ರಿ ಕೆನಾಲ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ದ ಇಲಾಂಗೇಟೆಡ್ ಕೆನಾಲ್ ಆರ್ ದ ಟ್ಯೂಬ್ which starts from mouth and ends in anus. But in the case of frogs en tintade, frogs insects annu tintade, andre it is actually carnivorous, it is not herbivorous. See, because it is carnivore, its elementary canal is short. Herbivores alli cellulose digestion madlike thumba udda elementary canal irthade. Carnivores alli yenu ಸಣ್ಣ ಶಾರ್ಟ್ ಎಲಿಮೆಂಟ್ರಿ ಕೆನಾಲ್ ಇರ್ತದೆ. ಆಮ್ನಿವೋರ್ಸಲ್ಲಿ ಇಂಟರ್ಮೀಡಿಯೇಟ್ ಲೆಂತ್ ಇರ್ತದೆ ಎಲಿಮೆಂಟ್ರಿ ಕೆನಾಲಲ್ಲಿ. ಹಾಗಾಗಿ ದ ಎಲಿಮೆಂಟರಿ ಕೆನಾಲ್ ಈಸ್ ಶಾರ್ಟ್ ಬಿಕಾಸ್ ಫ್ರಾಗ್ಸ್ ಆರ್ ಕಾರ್ನಿವೋರ್ಸ್. ಓಕೆ, ದ ಮೌತ್ ಓಪನ್ಸ್ ಇನ್ ಟು ಬಕಲ್ ಕ್ಯಾವಿಟಿ. ಸೊ ಈ ಸಿಸ್ಟಮ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಮೌತಿಂದ. So mouth is the beginning of the digestive system, and this mouth opens into a wide cavity called buccal cavity. In this buccal cavity you can see the tongue. Nodili illi tongue ide. Tongue is attached at the front portion and it is free at the back side. Namma tongue basal attach aagi tudiyalli free idre, adra tongue tudiyalli attach aagi adu innondu side back side free irtade. And it is sticky tongue because they feed on insect capture madlike adakke sticky tongue irtade. Adhe reethi you can also see some other structures. Illi glottis anta heli irtade. Glottis andre nimmadu esophagus idu opening, right? Digestive system ina opening iruvantadu. And you can also observe the teeth here. Idella sanna sanna teeth, they are known as maxillary teeth. Upper jaw ke maxilla anta helodrinda maxilla dalli iruva teeth ge naavu maxillary teeth anta helteve. You can also see the internal nares here. Okay, next we will pass on to the next part of the digestive system. Adu yeno first ge mouth adre, next is the buccal cavity. Buccal cavity leads to the esophagus through the pharynx. So by buccal cavity inda illi yeno common ondu passage irthade, adu respiratory system ge matte digestive system ge onde passage, adanu naavu pharynx anta kareteve. Pharynx aada mele yenagtade, pharynx leads to the yeno food pipe called esophagus. So esophagus is very short and it leads to the next portion called stomach. Esophagus athava food pipe enu untu adu next stomach ge join aagtade. That stomach yeno continues as intestine and rectum. Intestine sanna karulu, stomach anta helidre jatara. Rectum is a structure where digested undigested waste materials, aahara tindadralli jeerna aagadanta aahara ee rectuminalli hogi store aagtade. Artha aita? So finally it opens exterior through the common opening of reproductive system, digestive system and urinary system called cloaca. ಅರ್ಥ ಆಯ್ತಲ್ಲ? ಸೊ ಅದು ಕ್ಲೋಯಕದ ಮೂಲಕ ಹೊರಗೆ ಓಪನ್ ಆಗ್ತದೆ. ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ನೀವು ನೋಡಿದರೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನು, ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತ್, ಮೌತ್ ಲೀಡ್ಸ್ ಟು ಬಕಲ್ ಕ್ಯಾವಿಟಿ, ಬಕಲ್ ಕ್ಯಾವಿಟಿ ಲೀಡ್ಸ್ ಟು ಕಾಮನ್ ಪ್ಯಾಸೇಜ್ ಫಾರ್ ದ ರೆಸ್ಪಿರೇಟರಿ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ ಕಾಲ್ಡ್ ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ಲೀಡ್ಸ್ ಟು ದ ಈಸೋಫೇಗಸ್ ವಿಚ್ ಈಸ್ ಶಾರ್ಟ್ ಟ್ಯೂಬ್ ಇನ್ ದ ಕೇಸ್ ಆಫ್ ಫ್ರಾಗ್. ಆ್ಯಂಡ್ ದಿಸ್ ಈಸೋಫೇಗಸ್ ಲೀಡ್ಸ್ ಟು ಸ್ಟೊಮಕ್, ಸ್ಟೊಮಕ್ ಲೀಡ್ಸ್ ಟು ಇಂಟಸ್ಟೈನ್, ಆ್ಯಂಡ್ ಇಂಟಸ್ಟೈನ್ ಕಂಟಿನ್ಯೂಸ್ ಆ್ಯಸ್ ರೆಕ್ಟಮ್. ರೆಕ್ಟಮ್ ಓಪನ್ಸ್ ಎಕ್ಸ್ಟೀರಿಯರ್ ಥ್ರೂ ದ ಕ್ಲೋಯಕ. ಸೊ ಇದೇನು, ಇದು ಮೌತ್, ನಂತರ ಬರುವಂಥದ್ದು ಬಕಲ್ ಕ್ಯಾವಿಟಿ, ನೆಕ್ಸ್ಟ್ ಈಸ್ ದ ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ಆದ ಮೇಲೆ ಈಸೋಫೇಗಸ್, ನೆಕ್ಸ್ಟ್ ಪಾರ್ಟ್ ಈಸ್ ದ ಸ್ಟೊಮಕ್, ದೆನ್ ಇಂಟೆಸ್ಟೈನ್ ಆ್ಯಂಡ್ ರೆಕ್ಟಮ್. ದಿಸ್ ಈಸ್ ರೆಕ್ಟಮ್, ಲಾಸ್ಟ್ ಒನ್ ಈಸ್ ಕ್ಲೋಯಕಾ.
These are important parts of the elementary canal. Remember, it is a elementary डाइजेस्टिव सिस्टम कंप्लीट आगुद एलिमेंट्री केनाल व्हेन फाउंड इन एसोसिएशन विद द डाइजेस्टिव ग्लैंड्स सी दीज डाइजेस्टिव ग्लैंड्स आर मेंट फॉर सेक्रेशन ऑफ डिफरेंट एंजाइम्स मक्कळे इल्ली डाइजेस्टिव ग्लैंड एन माड्तदे दे सेक्रेट डिफरेंट एंजाइम्स into the elementary canal where digestion takes place. Digestion alli eradu tarada digestion irthade ondu mechanical digestion anta helteve chemical digestion innondu. So in chemical digestion it is taking place because of the secretion of these digestive glands. In frog there are two important digestive glands, namely liver and pancreas. Liver and pancreas. ee liver eno liver secretes bile pitta anta helteve naavu namige idda hage idralli kuda liver ide aa liver inalli yenu secrete aagtade bile juice secrete aagtade so it this bile juice will be stored in the gall bladder ee liver alli secrete aadanta bile juice enagtade that will get stored in a pouch called gall bladder liver inda hogi yenu ee paired livers inda paired liver lobes inda hogi that will be stored inside a bag called gall bladder idu temporary storage gall bladder ಅರ್ಥೈತಲ್ಲ ಲಿವರ್ ಇಂದ ಡಕ್ಟ್ ಹೋಗ್ತದೆ ಅದು ಗಾಲ್ ಬ್ಲಾಡರ್ ಗೆ ಜಾಯಿನ್ ಆಗ್ತದೆ ಆ ಗಾಲ್ ಬ್ಲಾಡರ್ ನಲ್ಲಿ ಈ ಪಿತ್ತ ಅಥವಾ ಬೈಲ್ ಸ್ಟೋರ್ ಆಗಿ ಆಸ್ ಅಂಡ್ ವೆನ್ ದೇರ್ ಇಸ್ ರಿಕ್ವೈರ್ಮೆಂಟ್ ದಟ್ ವಿಲ್ ಬಿ ರಿಲೀಸ್ಡ್ ಟು ದ ಇಂಟೆಸ್ಟೈನ್ ಯಾವಾಗ ಬೇಕು ಆವಾಗ ಈ ಗಾಲ್ ಬ್ಲಾಡರ್ ನ ಮೂಲಕವೇ ಅದು ಏನು ಅಲ್ಲಿಂದ ಬೈಲ್ ಜ್ಯೂಸ್ ಡೈಜೆಸ್ಟಿವ್ ಸಿಸ್ಟಮ್ ಗೆ ಬಂದು ಡೈಜೆಷನ್ ಪ್ರೋಸೆಸ್ ಅಲ್ಲಿ ಹೆಲ್ಪ್ ಮಾಡ್ತದೆ ಇಟ್ ಡಸ್ ನಾಟ್ ಪ್ರೋಸೆಸ್ ಎನಿ ಎಂಜೈಮ್ಸ್ ಆಸ್ ಸಚ್ but it helps in the emulsification of fat fat ina emulsification anta kariteve adakashte ee bile juice help martade adralli yavude enzymes irodilla next we will see the pancreas okay pancreas is attached to the duodenal region and ee ondu pancreas it is digestive gland produces pancreatic juice pancreatic juice contains different digestive enzymes aaharadalli en irthade aa insect alli adralli protein irthade carbohydrates lipids etc will be there in the body of its prey so when it is digested all these things must be digested by the enzymes so fat digestion agirbodu athava en helteve protein digestion and carbohydrates ಸಕ್ಕರೆಗಳು ಇದೆಲ್ಲದೂ ಕೂಡ ಡೈಜೆಷನ್ ಆಗುವಂಥದ್ದು ಮೇನ್ಲಿ ಬೈ ದ ಸೆಕ್ರೀಷನ್ಸ್ ಫ್ರಾಮ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮೇದೋಜರಕ ಗ್ರಂಥಿ ಅಂತ ಕರಿತೇವೆ ನಾವು ಸೊ ಫುಡ್ ಈಸ್ ಕ್ಯಾಪ್ಚರ್ಡ್ ಬೈ ದ ಬೈಲೋಬ್ಡ್ ಟಂಗ್ ಈ ಆನಿಮಲ್ಸ್ ಆ ಬೈಲೋಬ್ಡ್ ಟಂಗ್ ಇಂದ ಅವುಗಳ ನಾಲಗೆಯಿಂದ ಈ ಫುಡ್ಡನ್ನು ಕ್ಯಾಪ್ಚರ್ ಮಾಡ್ತವೆ ಅದರ ನಂತರ ಏನು ಈ ಸ್ಟೊಮಕಲ್ಲಿ ಡೈಜೆಷನ್ ಸ್ಟಾರ್ಟ್ ಆಗ್ತದೆ ಆ ಡೈಜೆಷನಲ್ಲಿ ಏನು ನಿಮಗೆಲ್ಲ ಗೊತ್ತಿದೆ ಸ್ಟೊಮಕ್ ಸೆಕ್ರೀಟ್ಸ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕೂಡ ಹೈಡ್ರೋಕ್ಲೋರಿಕ್ ಆಮ್ಲದ ಸೆಕ್ರೀಷನ್ ಆಗ್ತದೆ ಅದು ತುಂಬ ಸ್ಟ್ರಾಂಗ್ ಇರುವ ಒಂದು ಆ್ಯಸಿಡ್ ಅದರ ಜೊತೆಗೆ ಸ್ಟೊಮಕಿನಲ್ಲಿ ಏನು ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಟ್ ಆಗ್ತದೆ ಈ ಗ್ಯಾಸ್ಟ್ರಿಕ್ ಜ್ಯೂಸಸ್ಸಲ್ಲಿ ಕೆಲವೊಂದು ವಿಧದ ಎಂಜೈಮ್ಸ್ ಈ ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ ಪಾರ್ಷಲ್ ಆಗಿ ಡೈಜೆಸ್ಟ್ ಆಗ್ತದೆ ಸ್ಟೊಮಕಲ್ಲಿ ಪೂರ್ತಿಯಾಗಿ ಅದು ಡೈಜೆಸ್ಟ್ ಆಗೋದಿಲ್ಲ ಸ್ವಲ್ಪ ಮಟ್ಟಿನ ಡೈಜೆಷನ್ ಆಗ್ತದೆ ಸ್ಟೊಮಕಲ್ಲಿ ಆ ಡೈಜೆಸ್ಟ್ ಆದ ಅರ್ಧ ಡೈಜೆಸ್ಟ್ ಆದ ಫುಡ್ಡನ್ನು ನಾವೇನು ಕರಿತೇವೆ ಇಟ್ ಈಸ್ ಕಾಲ್ಡ್ ಚೈಮ್ ಆರ್ ದ ಖೈಮ್ ಹಾಫ್ ಡೈಜೆಸ್ಟೆಡ್ ಫುಡ್ ವಿಚ್ ಈಸ್ ಫೌಂಡ್ ಇನ್ ದ ಸಾರಿ ಚೈಮ್ ಪಾರ್ಷಲಿ ಡೈಜೆಸ್ಟೆಡ್ ಫುಡ್ ಇನ್ ದ ಸ್ಟೊಮಕ್ ಈಸ್ ಕಾಲ್ಡ್ ಚೈಮ್ ದಿಸ್
chyme later passes to the next part of the digestive system called yenu intestine. ee stomach ininda yen aagtade intestine ge bartade. intestine na proximal portion enide modalu baruva portion adakke duodenum anta heli karitare. the proximal part of the intestine is called duodenum which receives chyme partially digested food from the stomach. ee duodenum alli ige eno duodenum ge yavudu bandu release aagtade bile juice from the gall bladder and the pancreatic juices. nimge aga helida hage liver ininda yen bartade liver inda bile juice bartade eradu lobe irutade illi gall bladder alli adu store agirutade ee duct ina moolaka it will come to the intestine. ade time ge yen bartade illi pancreatic yenu duct also idu pancreas. pancreas secretes different enzymes that will be brought into the same vicinity. ಇಲ್ಲಿಗೆ ಬರ್ತದೆ ಇಲ್ಲಿ ಬರುವಾಗ ಈ ಎರಡು ಡಕ್ಟ್ ಗಳು ಕೂಡ ಏನು ಜಾಯಿನ್ ಆಗಿ ಈ ಇಂಟೆಸ್ಟೈನಿನ ಡುಯೋಡಿನಮ್ ಪಾರ್ಟಿಗೆ ಅವುಗಳು ಓಪನ್ ಆಗ್ತವೆ. ಹಾಗಾಗಿ ಬೈಲ್ ಜ್ಯೂಸ್ ಫ್ರಮ್ ದ ಗಾಲ್ ಬ್ಲಾಡರ್ ಆಸ್ ವೆಲ್ ಆಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಫ್ರಮ್ ದ ಪ್ಯಾಂಕ್ರಿಯಾಸ್ ವಿಲ್ ಬಿ ಎಂಪ್ಟೀಡ್ ಇನ್ ಟು ದ ಡುಯೋಡಿನಲ್ ರೀಜನ್ ವೇರ್ ದೇರ್ ವಿಲ್ ಬಿ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಆ್ಯಂಡ್ ಡೈಜೆಷನ್ ಆಫ್ ಡಿಫರೆಂಟ್ ಕಾಂಪೊನೆಂಟ್ಸ್ ಇನ್ ದ ಫುಡ್ ಲೈಕ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಟೇಕ್ಸ್ ಪ್ಲೇಸ್. So you have to remember that emulsification of fat is the job of bile juice, whereas digestion of carbohydrates, proteins, etc. is the job of duty of a pancreatic juice. Final digestion takes place in the intestine. After complete digestion, the digested final products will be absorbed by the intestine through finger-like folds called villi, which are found in the intestinal mucosal wall. ಈಗ ಇದು ಇಂಟೆಸ್ಟೈನ್ ಆದರೆ ಈ ಇಂಟೆಸ್ಟೈನಿನಲ್ಲಿ ಒಳಗಿನ ಭಾಗದಲ್ಲಿ ಏನಿರ್ತದೆ? ದೇರ್ ವಿಲ್ ಬಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇನ್ ದ ಇಂಟೆಸ್ಟೈನಲ್ ಮ್ಯೂಕೋಸಾ ಆ್ಯಂಡ್ ದೇ ಹೆಲ್ಪ್ ಇನ್ ದ ಎಬ್ಸಾರ್ಪ್ಷನ್ ಆಫ್ ಫುಡ್ ಮೆಟೀರಿಯಲ್ಸ್. ಆಹಾರ ಈ ವಿಲ್ಲಯ್ಯ ಮುಖಾಂತರ ಎಬ್ಸಾರ್ಬ್ ಆಗ್ತದೆ. ವಿಲ್ಲೈ ಇನ್ಕ್ರೀಸಸ್ ದ ಏರಿಯಾ ಆಫ್ ಎಬ್ಸಾರ್ಪ್ಷನ್. ಇದನ್ನು ಸ್ಟ್ರೆಚ್ ಮಾಡಿಬಿಟ್ರೆ ಇಷ್ಟು ಸಣ್ಣ ವಿಲ್ಲ ಇಷ್ಟು ಉದ್ದಕ್ಕೆ ಸ್ಟ್ರೆಚ್ ಆಗ್ತದೆ. ಹಾಗಾಗಿ ಫುಡ್ ಏನು ಇಲ್ಲಿಗೆ ಕಾಂಟ್ಯಾಕ್ಟಿಗೆ ಬಂದಾಗ ಸುಲಭದಲ್ಲಿ ಎಫಿಷಿಯೆಂಟ್ ಆಗಿ ಅದು ಎಬ್ಸಾರ್ಬ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ ದ ಸೇಮ್ ವೇ ಇಫ್ ಯು ಸಿ ದೋಸ್ ಸೆಲ್ಸ್, ನೀವು ಎಪಿಥಿಲಿಯಲ್ ಸೆಲ್ಸ್ ಅಲ್ಲಿ ಕಲಿತ ಹಾಗೆ ಈಚ್ ಸೆಲ್ ಹ್ಯಾಸ್ ಗಾಟ್ ಮೈಕ್ರೋವಿಲ್ಲೈ. ಈ ಮೈಕ್ರೋವಿಲ್ಲೈ ಆರ್ ದ ಸ್ಪೆಷಲೈಸ್ಡ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಫೌಂಡ್ ಇನ್ ದ ಇಂಡಿವಿಜುವಲ್ ಸೆಲ್. ಈ ವಿಲ್ಲೈಯಲ್ಲಿ ತುಂಬ ಸೆಲ್ಸ್ ಇರ್ತದೆ. ವಿಲ್ಲೈಯಲ್ಲಿ ತುಂಬ ಸೆಲ್ಸ್ ಇರ್ತದೆ. ಒಂದು ವಿಲ್ಲೈಯಲ್ಲಿ ನೀವು ನೋಡಿದರೆ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ದಿಸ್ ಕೈಂಡ್ ಆಫ್ ಸೆಲ್ಸ್ ಆ್ಯಂಡ್ ಈಚ್ ಸೆಲ್ ಹ್ಯಾಸ್ ಗಾಟ್ ದ ಮೈಕ್ರೋವಿಲ್ಲೈ. ಪ್ರತಿ ಸೆಲ್ಲಿನಲ್ಲಿ ಮತ್ತೆ ಈ ಥರದ ಫಿಂಗರ್ ಪ್ರೊಜೆಕ್ಷನ್ ಉಂಟು. ಎಪಿಥೀಲಿಯಲ್ ಸೆಲ್ ಮಾಡಿಫಿಕೇಶನ್, ಅದು ಕಾಲಮ್ನಾರ್ ಎಪಿಥೀಲಿಯಂ, ನೆನಪುಂಟು ನಿಮಗೆ. ಸೊ ಈ ಒಂದು ಮೈಕ್ರೋವಿಲ್ಲೈ ಮತ್ತು ವಿಲ್ಲೈಯ ಸಹಾಯದಿಂದ ಆಹಾರ ಎಬ್ಸಾರ್ಬ್ ಆಗ್ತದೆ. ದ ಡೈಜೆಸ್ಟೆಡ್ ಸಾಲಿಡ್ ವೇಸ್ಟ್ ಮೂವ್ ಇನ್ ಟು ದ ರೆಕ್ಟಮ್, ಸ್ಟೋರ್ಡ್ ದೇರ್ ಫಾರ್ ಸಮ್ ಟೈಮ್ಸ್, ದೆನ್ ಪಾಸಸ್ ಔಟ್ ಥ್ರೂ ದ ಕ್ಲೋಯಕ. ಈ ರೀತಿ ಏನು ಆಹಾರ ಫೈನಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಜೀರ್ಣ ಆಗಿ ಬೇಕಾದಂಥ ಕಾಂಪೊನೆಂಟ್ಸ್ ಎಲ್ಲ ಎಬ್ಸಾರ್ಬ್ ಆದ ಮೇಲೆ ಬೇಡದ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಏನಿರ್ತದೆ ಅದು ರೆಕ್ಟಮಿನಲ್ಲಿ ಸ್ಟೋರ್ ಆಗಿ ಅದನ್ನು ದೇಹದಿಂದ ಹೊರಗೆ ತೆಗೆಯುವಂಥ ಪ್ರೋಸೆಸ್ ಕ್ಲೋಯಕದ ಮೂಲಕ ಆಗ್ತದೆ. ಹಾಗಾಗಿ ಎವ್ರಿಬಡಿ ಮಸ್ಟ್ ರಿಮೆಂಬರ್ ದ್ಯಾಟ್ ಕ್ಲೋಯಕ ಅಂತ ಹೇಳುವಂಥದ್ದು ಇಟ್ ಈಸ್ ದ ಚೇಂಬರ್, ಆ್ಯಕ್ಚುಲಿ ಕ್ಲೋಯಕಲ್ ಚೇಂಬರ್ ವಿಚ್ ರಿಸೀವ್ಸ್ ಡೈಜೆಸ್ಟೆಡ್ ವೇಸ್ಟ್, ಯೂರಿನರಿ ವೇಸ್ಟ್, ನೈಟ್ರೋಜಿನಸ್ ವೇಸ್ಟ್ ಆ್ಯಸ್ ವೆಲ್ ಆ್ಯಸ್ ಏನು ರಿಪ್ರೊಡಕ್ಟಿವ್ ಸೆಲ್ಸ್, ಎಸ್ಪೆಷಲಿ ಇನ್ ದ ಮೇಲ್. ಮೇಲಲ್ಲಿ ಅದರಲ್ಲಿ ರಿಪ್ರೊಡಕ್ಟಿವ್ ಸೆಲ್ಸ್ ಕೂಡ ಇಲ್ಲಿಗೆ ಬರ್ತದೆ, ಆ ಕ್ಲೋಯಕಕ್ಕೆ ಬರ್ತದೆ. ಆ್ಯಂಡ್ ಇಟ್ ವಿಲ್ ಬಿ ಏನು ಕ್ಲೋಯಕಲ್ ಚೇಂಬರ್ ಹ್ಯಾಸ್ ಗಾಟ್ ಓನ್ಲಿ ಒನ್ ಓಪನಿಂಗ್ ಕಾಲ್ಡ್ ಕ್ಲೋಯಕಲ್ ಎಪರ್ಚರ್ ಆರ್ ದ ಕ್ಲೋಯಕ. ಸೊ ಬೈ ದಿಸ್ ವಿ ಹ್ಯಾವ್ ಫಿನಿಶ್ಡ್ ವಿತ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದ ಫ್ರಾಗ್ ಆ್ಯಂಡ್ ಲೆಟಸ್ ಸಿ ಒನ್ ಮೋರ್ ಸಿಸ್ಟಮ್ ದಟ್ ಈಸ್ ರೆಸ್ಪಿರೇಟರಿ ಸಿಸ್ಟಮ್. Okay, respiratory system of the frog is somewhat interesting. Yakant helidre these frogs they can respire in land, water
and everywhere, even in during hibernation and estivation, inside the burrows they can respire. How come they could do all these things which are not possible by the human beings? ನಮಗೆ ಆಗದ ಕೆಲಸ, ನೀರಿನಲ್ಲಿ ಮುಳುಗಿದ್ರೆ ನಮಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಅದೇ ನಾವು ಏನು ಯಾವುದು ಮುಸುಕು ಹಾಕಿ ಕೂತ್ಕೊಂಡ್ರೆ ನಮಗೆ ಉಸಿರು ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ಫ್ರಾಗ್ಸ್ ಹೇಗೆ, ಇದು ನೀರಲ್ಲೂ ಉಸಿರಾಡ್ತದೆ, ನೀರಿನ ಹೊರಗೆ ಕೂಡ ಉಸಿರಾಡ್ತದೆ, ಬಿಲದೊಳಗೆ ಕೂತ್ಕೊಂಡು ಆ ಒಂದು ಕಂಜೆಸ್ಟೆಡ್ ಜಾಗದಲ್ಲಿ ಹೈಬರ್ನೇಷನ್ ಇಸ್ಟಿವೇಷನ್ ಟೈಮಲ್ಲೂ ಕೂಡ ಉಸಿರಾಡ್ತದೆ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಕಾಂಪೊನೆಂಟ್ಸ್ ಇನ್ ದ ಫ್ರಾಗ್. So frogs respire in different environment by different methods. ಅದಕ್ಕೆ ನೀರಲ್ಲಿರುವಾಗ ಬೇರೆ ಥರದ ರೆಸ್ಪಿರೇಟರಿ ಸಿಸ್ಟಮ್ ಅನ್ನು ಉಪಯೋಗ ಮಾಡ್ತದೆ, ಅದು ನೀರಿಂದ ಹೊರಗೆ ಬಂದಾಗ ಮತ್ತೊಂದನ್ನು ಉಪಯೋಗ ಮಾಡ್ತದೆ. ಸೊ ಇನ್ಸೈಡ್ ದ ವಾಟರ್ ದೇ ರೆಸ್ಪೈರ್ ವಿತ್ ದ ಹೆಲ್ಪ್ ಆಫ್ ಸ್ಕಿನ್. ರಿಮೆಂಬರ್, ಅವುಗಳು ನೀರಿನಲ್ಲಿ ಇರುವಾಗ ಸ್ಕಿನ್ನಿನ ಮೂಲಕ ಉಸಿರಾಡ್ತವೆ. That's why skin is always moist, it is kept moist. ಮತ್ತೇನು ಅದು ಹೈಗ್ರೋಸ್ಕೋಪಿಕ್ ಸ್ಕಿನ್ ಅಂತ ಹೇಳ್ತೇವೆ ನಾವು. ಇಟ್ ಈಸ್ ಹೈಗ್ರೋಸ್ಕೋಪಿಕ್ ಸ್ಕಿನ್. ಈ ಹೈಗ್ರೋಸ್ಕೋಪಿಕ್ ಸ್ಕಿನ್ ಏನು ಮಾಡ್ತದೆ, ಈ ಅನಿಮಲ್ ನೀರಿಗೆ ಹೋದಾಗ ನೀರನ್ನು ಎಬ್ಸಾರ್ಬ್ ಮಾಡಿಕೊಳ್ತದೆ. ನೀರನ್ನು ಎಬ್ಸಾರ್ಬ್ ಮಾಡಿಕೊಳ್ಳೋದ್ರಿಂದ ಫ್ರಾಗ್ ನೀರು ಕುಡಿಯುವುದೇ ಇಲ್ಲ. ನಾವೆಲ್ಲ ನೀರು ಕುಡಿತೇವಲ್ವ, ಫ್ರಾಗ್ಸ್ ವಿಲ್ ನಾಟ್ ಡ್ರಿಂಕ್ ದ ವಾಟರ್ ಬಿಕಾಸ್ ಆಫ್ ದ ಹೈಗ್ರೋಸ್ಕೋಪಿಕ್ ಸ್ಕಿನ್ ವಿಚ್ ಎಬ್ಸಾರ್ಬ್ ವಾಟರ್ ಫ್ರಮ್ ದ ಸರೌಂಡಿಂಗ್ಸ್. ಅದೇ ರೀತಿ ಈ ನೀರಿನಲ್ಲಿ ಇರುವಾಗ ದೇ ಬ್ರೀದ್ ವಿತ್ ದ ಹೆಲ್ಪ್ ಆಫ್ ಏನು ಸ್ಕಿನ್, ಆ್ಯಂಡ್ ದಿಸ್ ಟೈಪ್ ಆಫ್ ರೆಸ್ಪಿರೇಷನ್ ಈಸ್ ಕಾಲ್ಡ್ ಕ್ಯುಟೇನಿಯಸ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ವಿತ್ ದ ಹೆಲ್ಪ್ ಆಫ್ ಸ್ಕಿನ್ ಈಸ್ ಕಾಲ್ಡ್ ಕ್ಯುಟೇನಿಯಸ್ ರೆಸ್ಪಿರೇಷನ್. ನಿಮಗೆ ಗೊತ್ತಿರಬಹುದು ಈ ಫ್ರಾಗ್ ನೀರಲ್ಲಿರುವಾಗ ಏನಾಗ್ತದೆ, ಅದರದ್ದು ಸರೌಂಡಿಂಗ್ಸಲ್ಲಿ ನೀರಿರ್ತದೆ. ಸೊ ಈ ಸರೌಂಡಿಂಗ್ಸ್ ನೀರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇರ್ತದೆ. ದೇರ್ ವಿಲ್ ಬಿ ಮೋರ್ ಆಕ್ಸಿಜನ್ ಇನ್ ದ ಸರೌಂಡಿಂಗ್ಸ್ ದ್ಯಾನ್ ದ ಬಾಡಿ. ಹಾಗಾಗಿ ಈ ಫ್ರಾಗಿನ ಸ್ಕಿನ್ನಿನ ಮೂಲಕ ಆಕ್ಸಿಜನ್ ಒಳಗೆ ಎಂಟರ್ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ವಿಲ್ ಕಮ್ಸ್ ಔಟ್. ಸೊ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಟೇಕ್ಸ್ ಪ್ಲೇಸ್ ಥ್ರೂ ದ ಸ್ಕಿನ್ ಬೈ ಸಿಂಪಲ್ ಡಿಫ್ಯೂಷನ್. ಸೊ ನೀರು ಮತ್ತು ದೇಹದ ಒಟ್ಟಿಗೆ ಎಕ್ಸ್ಚೇಂಜ್ ಆಗುವಂಥದ್ದು ಇದು. ಅದರ ಯಾವುದರಿಂದ ಆಗ್ತದೆ, ಸಿಂಪಲ್ ಡಿಫ್ಯೂಷನ್ ಪ್ರೋಸೆಸ್ಸಿಂದ ಆಗುವಂಥದ್ದು. ಅದೇ ಫ್ರಾಗ್ ವೆನ್ ಇಟ್ ಎಂಟರ್ಸ್ ದ ಲ್ಯಾಂಡ್ they respire with the help of mainly by lungs. ನಿಮಗೆ ಗೊತ್ತುಂಟು ಲ್ಯಾಂಡಲ್ಲಿ ಬಂದ ಕೂಡಲೇ ಈ ರೆಸ್ಪಿರೇಟರಿ ಆರ್ಗನ್ಸ್ ಯಾವುದು, ಲಂಗ್ಸ್. ಸೊ ಅದರ್ ದ್ಯಾನ್ ಲಂಗ್ಸ್ ದೇ ಕ್ಯಾನ್ ಆಲ್ಸೋ ಯೂಸ್ ಬಕ್ಕಲ್ ಕ್ಯಾವಿಟಿ ಆ್ಯಂಡ್ ಸ್ಕಿನ್. ಎಗೇನ್ ಯು ನೀಡ್ ಟು ರಿಮೆಂಬರ್ ದ್ಯಾಟ್ ಸ್ಕಿನ್ ಈಸ್ ಆಲ್ವೇಸ್ ಕೆಪ್ಟ್ ಮಾಯಿಸ್ಟ್. ಹಾಗಾಗಿ ಅದರಲ್ಲಿ ತೇವಾಂಶ ಇರುವುದರಿಂದ ಈ ನೆಲದ ಮೇಲೆ ಬಂದಾಗ ಕೂಡ ಸ್ಕಿನ್ನಿನ ಮೂಲಕ ಅವುಗಳು ಉಸಿರಾಡ್ತವೆ. ಅದೇ ರೀತಿ ಬಕ್ಕಲ್ ಕ್ಯಾವಿಟಿ ನೀವು ನೋಡಿರ್ಬೋದು, ಫ್ರಾಗ್ ಇಲ್ಲಿ ಈ ಪೋರ್ಷನನ್ನು ಮೂವ್ ಮಾಡ್ತಾ ಇರ್ತದೆ, ಬಾಯಿ ಓಪನ್ ಮಾಡಿ ಈ ಪೋರ್ಷನಿನ ಸ್ಕಿನ್ನನ್ನು ಮೂವ್ ಮಾಡ್ತಾ ಇರ್ತದೆ. ದ್ಯಾಟ್ ಈಸ್ ಆ್ಯಕ್ಚುಲಿ ಬಕ್ಕಲ್ ರೆಸ್ಪಿರೇಷನ್. ಬಕ್ಕಲ್ ಕ್ಯಾವಿಟಿ ಬಾಯಿಯ ಕ್ಯಾವಿಟಿಯಿಂದ ರೆಸ್ಪೈರ್ ಮಾಡುವಂಥದ್ದು. ದ ರೆಸ್ಪಿರೇಷನ್ by lungs is called pulmonary respiration. Okay, respiration by the lungs is called pulmonary respiration. So lungs are pair of elongated pink colored structures located in the thoracic region athava trunk region. ಇದು ಹೆಡ್, ಇದು ಟ್ರಂಕ್. ಟ್ರಂಕಿನ ಮೇಲಿನ ಪೋರ್ಷನಲ್ಲಿ ನಿಮಗೆ ಕಾಣ್ತದೆ ಇಲ್ಲಿ ಏನು, ದೇರ್ ಆರ್ ಪ್ಯಾರ್ಡ್ ಇಲಾಂಗೇಟೆಡ್ ಪಿಂಕ್ ಕಲರ್ಡ್ ಸ್ಯಾಕ್ ಲೈಕ್ lungs. Okay, air enters through the nostrils. ನಾವು ಹೇಗೆ ಉಸಿರಾಡ್ತೇವೆ ಅದೇ ರೀತಿ ಏರ್ ಎಂಟರ್ಸ್ ಥ್ರೂ ದ ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್ ರೀಚ್ ದ ಬಕ್ಕಲ್ ಕ್ಯಾವಿಟಿ ಎಟ್ ಫ್ಯಾರಿಂಗ್ಸ್ ರೀಜನ್. ಯಾಕಂತ ಹೇಳಿದರೆ ಈ ಮೂಗಿನ ಹೊಳ್ಳೆಗಳು ಬಾಯಿಯ ಒಳಗೆ ಹೋಗಿ ಅಲ್ಲಿ ಇಂಟರ್ನಲ್ ನೇರಿಸ್ ಅಂತ ಕರಿತೇವೆ ನಾವು, ಆ ಒಳಗಿನ ಮೂಗಿನ ರಂಧ್ರಗಳ ಮೂಲಕ ಬಕ್ಕಲ್ ಕ್ಯಾವಿಟಿಯ ಪೋಸ್ಟೀರಿಯರ್ ಪಾರ್ಟಲ್ಲಿ, ಪೋಸ್ಟೀರಿಯರ್ ಹಿಂದಿನ ಭಾಗದಲ್ಲಿ ಓಪನ್ ಆಗ್ತದೆ ಅದು. ಸೊ ದ್ಯಾಟ್ ಈಸ್ ಕಾಲ್ಡ್ ಫ್ಯಾರಿಂಗ್ಸ್. ಆ ಫ್ಯಾರಿಂಗ್ಸಿನಲ್ಲಿ ಓಪನ್ ಆದ ಮೇಲೆ ಏನಾಗ್ತದೆ, ದ್ಯಾಟ್ ವಿಲ್ ಬಿ ಏನು ಪಾಸ್ಡ್ ಟು ದ ಏನು ಲಂಗ್ಸ್, ಅಲ್ಲಿಂದ ಅದು ಲಂಗ್ಸಿಗೆ ಹೋಗ್ತದೆ. ಸೊ ಈ ಲಂಗ್ಸಿಗೆ ಹೋದ ಮೇಲೆ ಏನಾಗ್ತದೆ, ಅಲ್ಲಿ ದೇರ್ ಆರ್ ಸಮ್ ಏರ್ ಸೆಲ್ಸ್ ಅಥವಾ ಏರ್ ಕ್ಯಾವಿಟೀಸ್
ಆಲ್ವಿಯೋಲಸ್ ಅಂತ ಕರಿತೇವೆ. ಸೊ ಅಂತ ಏರ್ ಕ್ಯಾವಿಟಿಗಳ ಒಳಗೆ ದೇರ್ ವಿಲ್ ಬಿ ಡಿಫ್ಯೂಷನ್ ಪ್ರೋಸೆಸ್, ಗ್ಯಾಸಸ್ ವಿಲ್ ಬಿ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಏರ್ ಕ್ಯಾವಿಟೀಸ್ ಆಸ್ ವೆಲ್ ಆಸ್ ದ ಬ್ಲಡ್ ವೆಸಲ್ಸ್. ಈ ಲಂಗ್ಸಿನ ಸುತ್ತ ಏನಿದೆ, ದೇರ್ ಆರ್ ಬ್ಲಡ್ ವೆಸಲ್ಸ್, ರಕ್ತನಾಳಗಳು ಏನು ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಂಡು ಬಂದಿರ್ತವೆ. ಇಲ್ಲಿ ಬಂದಂಥ ಆಕ್ಸಿಜನ್ ಈ ಏನು ಏರ್ ಕ್ಯಾವಿಟೀಸ್ ಅಥವಾ ಏರ್ ಫಿಲ್ಡ್ ಆಲ್ವಿಯೋಲಸಿನ ಮೂಲಕ ಇದಕ್ಕೆ ಹೋಗ್ತದೆ ರಕ್ತಕ್ಕೆ. ರಕ್ತದಲ್ಲಿ ಇರುವ ಕಾರ್ಬನ್ ಡೈಆಕ್ಸೈಡ್ ಲಂಗ್ಸ್ಗೆ ಬರ್ತದೆ, ದ್ಯಾಟ್ ವಿಲ್ ಬಿ ಏನು ಬ್ರೀದ್ಡ್ ಔಟ್. ಸೊ ಆಕ್ಸಿಜನ್ ಈಸ್ ಬ್ರೀದ್ ಇನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಬ್ರೀದ್ಡ್ ಔಟ್. ಓಕೆ, ಡ್ಯೂರಿಂಗ್ ಹೈಬರ್ನೇಷನ್ ಆ್ಯಂಡ್ ಇಸ್ಟಿವೇಷನ್ ಗೇಷಿಯಸ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಥ್ರೂ ದ ಸ್ಕಿನ್. ರಿಮೆಂಬರ್, ಹೈಬರ್ನೇಷನ್ ಇಸ್ಟಿವೇಷನ್ ಟೈಮಲ್ಲಿ ಬಿಲದ ಒಳಗಿರ್ತವೆ ಲಂಗ್ಸ್ಗೆ, ಉಪಯೋಗ ಇಲ್ಲ ಆಗ. ಸೊ ದೇ ಯೂಸ್ ಸ್ಕಿನ್ ಫಾರ್ ದೇರ್ ರೆಸ್ಪಿರೇಷನ್. ಸೊ ಐ ಕ್ಯಾನ್ ಸೇ ಇನ್ ಫ್ರಾಗ್ಸ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್. ಫಸ್ಟ್ ಒನ್ ಈಸ್ ಕ್ಯುಟೇನಿಯಸ್ ರೆಸ್ಪಿರೇಷನ್, ದಟ್ ಈಸ್ ರೆಸ್ಪಿರೇಷನ್ ವಿತ್ ದ ಹೆಲ್ಪ್ ಆಫ್ ಸ್ಕಿನ್, ದಟ್ ಈಸ್ ಡನ್ ಡ್ಯೂರಿಂಗ್ ಎಕ್ವಾಟಿಕ್ ಮೋಡ್ ಆಫ್ ಲೈಫ್. ನೀರಿನಲ್ಲಿ ಇರುವಾಗ, ಎಕ್ವಾಟಿಕಲ್ಲಿ ಇರುವಾಗ ಅದನ್ನು ಯೂಸ್ ಮಾಡುವಂಥದ್ದು. ಅದೇ ರೀತಿ ದೇ ಆಲ್ಸೋ ಯೂಸ್ ಸ್ಕಿನ್ ಎಟ್ ದ ಟೈಮ್ ಆಫ್ ಹೈಬರ್ನೇಷನ್ ಆ್ಯಂಡ್ ಇಸ್ಟಿವೇಷನ್. ಲಂಗ್ಸ್ ಆರ್ ದ ಆರ್ಗನ್ಸ್ ಆಫ್ ರೆಸ್ಪಿರೇಷನ್, ವೆತ್ ದೇ ಲೀಡ್ ದೇಯರ್ ಡೂ ದೇರ್ ಆ್ಯಕ್ಟಿವಿಟೀಸ್ ಆನ್ ದ ಲ್ಯಾಂಡ್. ಅದನ್ನು ನಾವು ಪಲ್ಮನರಿ ರೆಸ್ಪಿರೇಷನ್ ಅಂತ ಕರೆಯುತ್ತೇವೆ. ಅದೇ ರೀತಿ ಬಕ್ಕಲ್ ಕ್ಯಾವಿಟಿ ಈಸ್ ಆಲ್ಸೋ ಯೂಸ್ಡ್ ಆ್ಯಸ್ ಅ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ವೆನ್ ದೇ ಆರ್ ಆ್ಯಕ್ಟಿವ್ ಆನ್ ದ ಲ್ಯಾಂಡ್. ಸೊ ಎಲಾಂಗ್ ವಿತ್ ದ ಪ್ರೈಮರಿ ಆರ್ಗನ್ಸ್ ಆಫ್ ರೆಸ್ಪಿರೇಷನ್, ಫ್ರಾಗ್ಸ್ ಕ್ಯಾನ್ ಯೂಸ್ ಆಕ್ಸೆಸರಿ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ಲೈಕ್ ಸ್ಕಿನ್ ಆ್ಯಂಡ್ ಬಕ್ಕಲ್ ಕ್ಯಾವಿಟಿ. ಸೊ ಇದರಿಂದ ನಮಗೇನು ಗೊತ್ತಾಗ್ತದೆ, ಫ್ರಾಗ್ಸ್ ರೆಸ್ಪಿರೇಟರಿ ಸಿಸ್ಟಮ್ ತುಂಬ ಏನು ಒಳ್ಳೆ ರೀತಿಯಲ್ಲಿ ಅದು ಡೆವಲಪ್ ಆಗಿರುವಂಥದ್ದು. ಇಟ್ ಈಸ್ ಹೈಲಿ ಡೆವಲಪ್ಡ್ ರೆಸ್ಪಿರೇಟರಿ ಸಿಸ್ಟಮ್.